ಮುದ್ದೇಬಿಹಾಳ ತಾಲೂಕಿನ ಡವಳಗಿ ಗ್ರಾಮದ ಬಸವ ಬಾಲಭಾರತಿ ಶಾಲೆಯಲ್ಲಿ ಇಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಮಕ್ಕಳು ಮತ್ತು ಶಿಕ್ಷಕರು ಯೋಗ ಮಾಡುವುದರ ಮೂಲಕ ಆಚರಣೆಯನ್ನು ಮಾಡಿದ್ದಾರೆ. ಮುಖ್ಯ ಗುರುಗಳಾದ ರಮೇಶ್ ಮೂಲಿಮನಿ ಅವರು ಮಕ್ಕಳಿಗೆ ಪ್ರತಿಯೊಂದು ಆಸನದ ಬಗ್ಗೆ ಮಾಹಿತಿ ನೀಡುತ್ತಾ ಯೋಗಾಸನವನ್ನು ಮಾಡಿದ್ದು, ಇದೇ ವೇಳೆ ಶಿಕ್ಷಕರು ಮತ್ತು ಮಕ್ಕಳು ಕೂಡ ಪಾಲ್ಗೊಂಡಿದ್ದರು. ವರದಿ ಮುತ್ತು ಭೀರಗೊಂಡ, ಆರ್ಡಿ ನ್ಯೂಸ್, ಮುದ್ದೇಬಿಹಾಳ. ಅಥವಾ ಆತಂಕವನ್ನ ಕಡಿಮೆ ಮಾಡಲು ಸಹಾಯಕ ಆಗುತ್ತೆ, ಮಲಬದ್ಧತೆಯನ್ನ ನಿವಾರಿಸುತ್ತದೆ, ಜೀರ್ಣಕ್ರಿಯೆಯನ್ನ ಸುಧಾರಣೆ ಮಾಡುತ್ತೆ ಮತ್ತು ಬೆನ್ನು ಇದು ಅರ್ಧ ಚಕ್ರಾಸನ ಅಂದ್ರೆ ಅರ್ಧ ನಮ್ಮ ದೇಹವನ್ನ ಅರ್ಧ ಬೆನ್ ಮಾಡಿದೀವಿ ಅಂತ. ಹಾಗಾಗಿ ಅರ್ಧ ಚಕ್ರಾಸನ ಕರಿತೀವಿ. ಇದು ಕಾಲುಗಳ ನಡುವೆ ಜಾತ್ರದ ಕೂಸಂಗಿಲ್ಲ, ಯಾರು ಕಾಲುಗಳಿದಕ್ಕೆ ಅಷ್ಟೇ ಕೇಳ್ತಿರ್ಬೇಕು. ಇದರಿಂದ ಏನು ಪ್ರಯೋಜನ ಇದಪ್ಪ ಅಂತಂದ್ರೆ, ಬೆನ್ನಿನ ಮೂಲೆ ನರ ಮತ್ತು ಸ್ನಾಯುಗಳನ್ನ ಬಲಪಡಿಸ್ತಕ್ಕಂಥ ಕೆಲಸವನ್ನ ಮಾಡುತ್ತೆ. ಹಾಗಾಗಿ ನಾವು ಅರ್ಧಚಕ್ರಾಸನವನ್ನ ಮಾಡಬೇಕು. ಇದರಿಂದ ಏನು ಅನುಕೂಲ ಇದೆ ಅಂತಂದ್ರೆ, ಇದು ಜೀರ್ಣಕ್ರಿಯೆಯನ್ನ ಸುಧಾರಣೆ ಮಾಡುತ್ತೆ ಮತ್ತು ತೊಡೆ ಮತ್ತು ಮೀನಗಡ್ಡೆಗಳ ಸ್ನಾಯುಗಳನ್ನ ಬಲಪಡಿಸುತ್ತೆ. ನಮ್ಮ ತೊಡೆ ಭಾಗ ಮತ್ತು ಈ ಮೀನಕಣ್ಣ ಭಾಗವನ್ನ ಬಲಿಷ್ಠಗೊಳಿಸಲಿಕ್ಕೆ ಈ ವಜ್ರಾಸನ ಸಹಾಯಕ ಆಗ್ತದೆ.